ಆಗಿತ್ತು ಇವಾಗ ಬ್ಯಾಕ್ ಟು ಬ್ಯಾಕ್ ಎರಡು ಸಿನಿಮಾ ರಿಲೀಸ್ ಆಗ್ತದೆ ಕಬ್ಜಾ ಒಂದು ಮತ್ತೆ ಹೈಡ್ ಅಂಡ್ ಸೀಕ್ ಒಂದು. ಸೊ ಸ್ವಲ್ಪ ಖುಷಿ ಆಗ್ತಿದೆ ಬಿಕಾಸ್ ಆಫ್ಟರ್ 3.5-4 ಇಯರ್ಸ್ ಆಗಿದೆ ಇವಾಗ. ಶುಭಾಶಯಗಳು ಅವ್ರಿಗೆ, ದೇವರು ಆಯುಸ್ಸು ಆರೋಗ್ಯ ಐಶ್ವರ್ಯ ಕೊಟ್ಟು ಮುಂದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಉತ್ತಮ ಭವಿಷ್ಯ ಇದೆ, ಅವ್ರಿಗೆ ಬೆಳೀತಾರೆ ಅವ್ರಿಗೆಲ್ಲ. ನಾವೆಲ್ಲ ಶುಭ ಕೋರೋದಕ್ಕೆ ಬಂದಿದ್ದೀವಿ, ಶುಭವಾಗಲಿ, ಒಳ್ಳೆಯದಾಗಲಿ. ತುಂಬ ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ಮ ಅನೂಪ್ ರೇವಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಚಾಮುಂಡೇಶ್ವರಿ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಭಗವಂತಲ್ಲಿ ಬೇಡ್ಕೊಳ್ತೀನಿ. ಮೇಡಮ್, ಮೊದಲನೇದಾಗಿ ಅಖಿಲ ಕರ್ನಾಟಕ ಅನೂಪ್ ರೇವಣ್ಣ ಅಭಿಮಾನ ಸಂಘದಿಂದ ಅನೂಪ್ ರೇವಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಅವರಿಗೆ ಆರೋಗ್ಯ ಆಯುಸ್ಸು ಅಂತಸ್ತನ್ನು ಕೊಟ್ಟಲಿ, ಕಾಪಾಡಲಿ. ಈಗ ಕಬ್ಜದಲ್ಲಿ ಉಪ್ಪಿಸರ ಜೊತೆ ಮತ್ತು ಸುದೀಪ್ಸರ ಜೊತೆ ಚೆನ್ನಾಗಿ ಮಾತಾಡ್ತಾ ಮಾಡಿದ್ದೀರಿ, ಅವ್ರಿಗೆ ಒಳ್ಳೆಯ ಭವಿಷ್ಯ ಇದೆ ಅಂತ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಅವರ ಭವಿಷ್ಯಕ್ಕೆ ಏನು ಬೇಕೋ ನಾವೆಲ್ಲ ಅಭಿಮಾನಿ ಸಂಘದಿಂದ ಮೆಟ್ಲ ನಿಂತ್ಕೊಂಡಿರ್ತೀವಿ. ಮೊದಲನಾಗಿ ರೇವಣ್ಣ ಸಾಹೇಬರು ಪ್ರತಿಯೊಬ್ಬರಿಗೂ ತಮ್ಮ ಮಗು ಭವಿಷ್ಯ ಇದ್ದೇ ಇರುತ್ತೆ. ಆ ಇದು ನಿಟ್ಟಿನಲ್ಲಿ ಅನೂಪ್ ರವರು ಚಿತ್ರರಂಗದ ಪ್ರವೇಶ ಮಾಡಬೇಕು ಅಂತ ಅಂದಾಗ ಅವರೆಲ್ಲ ರೀತಿ ಸಹಕಾರ ಪಟ್ಟು ಇವತ್ತು ಈ ಮಟ್ಟದಲ್ಲಿದ್ದಾರೆ. ಈಗಾಗಲೇ ನಿಮ್ಗೆ ಗೊತ್ತು, ಲಕ್ಷ್ಮಣ ಮತ್ತು ಪಂಟ ಚಿತ್ರದಲ್ಲಿ ಕರ್ನಾಟಕದಂತ ಒಳ್ಳೆಯ ಸ್ಟಾರ್ ಆಗಿದ್ದಾರೆ. ಮುಂದಿನ ದಿನದಲ್ಲಿ ಕಬ್ಜಾ ಪಾನ್ ಇಂಡಿಯಾ ಚಿತ್ರ ಆಗಿರೋದ್ರಿಂದ ಇಡೀ ದೇಶಕ್ಕೆ ಇವತ್ತು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾರಿಂದ ಸೂಪರ್ ಸ್ಟಾರ್ದಲ್ಲಿ ಸಂದೇಹ ಇಲ್ಲ. ಹಾಗಾಗಿ ಚಂದ್ರು ಸರ್ಗೆ ಈ ನಮ್ಮೆಲ್ಲರ ಅಭಿಮಾನಿಗಳ ಪರವಾಗಿ ಆರ್ ಚಂದ್ರು ಸರ್ಗೂ ಸಹ ಅಭಿನಂದನೆ ಸಲ್ಲಿಸ್ತೀನಿ. ಯಾಕೆಂದರೆ ಇವತ್ತು ಉಪ್ಪಿ ಸರು ಮತ್ತು ಸುದೀಪ್ ಸರ್ ಜೊತೆ ಸರಿಸಾಟಿಕೆ ಮಾಡುವಂಥ ಒಬ್ಬ ಒಳ್ಳೆಯ ನಟ ಅಂತ ಹೇಳಿ ಗುರುತಿಸಿ ಅನೂಪ್ ಅವ್ರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ನಿಜವಾಗ್ಲೂ ಇದು ನಿಜವಾಗ್ಲೂ ನಮ್ಮೆಲ್ಲರ ಅಭಿಮಾನಿಗಳಿಗೆ ಖುಷಿ ತರುವಂಥ ವಿಷಯ. ಆ ಚಿತ್ರ ಶತಾಬ್ದಿ ದಿನೋತ್ಸವ ಆಚರಿಸಲಿ ಅಂತೇಳಿ ನಾವೆಲ್ಲ ಅಭಿಮಾನಿಗಳ ಪರವಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಮತ್ತು ಅದೇ ರೀತಿಯಲ್ಲಿ ಈಗಾಗಲೇ ಹೈಡ್ ಆ್ಯಂಡ್ ಸೀಕ್ ಚಿತ್ರ ಸಂಪೂರ್ಣವಾಗಿ ಮುಗಿದಿದೆ, ಅದು ಕೂಡ ಏಪ್ರಿಲ್ ಎಂಡ್ ಇಲ್ಲ ಮೇ ಫಸ್ಟ್ ವೀಕಲ್ಲಿ ರಿಲೀಸ್ ಆಗುವಂಥ ಅಂತ ಇದೆ. ಅದರಲ್ಲೂ ಒಳ್ಳೆಯ ಅವ್ರಿಗೆ ಭವಿಷ್ಯ ಇದೆ, ಹಾಗಾಗಿ ಅದೂ ಸತ ದಿನ ಸಾಧಿಸ್ತು ಅಂತೇಳಿ ನಮ್ಮೆಲ್ಲರ ಅಭಿಪ್ರಾಯಗಳ ಪರವಾಗಿ ಪ್ರಾರ್ಥಿಸ್ತೀನಿ. ತುಂಬ ಧನ್ಯವಾದಗಳು.